ಸ್ಯಾಂಡಲ್ವುಡ್ ಸಿಂಡ್ರಲಾ ರಾಧಿಕಾ ಪಂಡಿತ್ ಸಿನಿ ಪ್ರೇಕ್ಷಕರಿಗೊಂದು ಗುಡ್ ನ್ಯೂಸ್ ನೀಡಿದ್ದಾರೆ ಸಾಕಷ್ಟು ದಿನಗಳಿಂದ ಅಭಿಮಾನಿಗಳಿಗೊಂದು ಸಂತಸ ಸುದ್ದಿಯೊಂದನ್ನು ರಾಧಿಕಾ ಪಂಡಿತ್ ನೀಡ್ತೀನಿ ಅಂತ ಹೇಳಿದ್ರು ಮದುವೆ ಆಗಿ ಒಂದು ವರ್ಷ ಆಯಿತು ಈಗ ಗುಡ್ ನ್ಯೂಸ್ ಯಾವಾಗ ಅಂತ ಕೇಳ್ತಿದ್ದ ರಾಧಿಕಾ ಅಭಿಮಾನಿಗಳಿಗೆ ಅಮ್ಮ ಆಗುತ್ತಿರುವ ಸಂತಸವನ್ನು ಹಂಚಿಕೊಂಡಿದ್ದಾರೆ ವಿ ಆರ್ ತ್ರೀ ನೋವು ಅಂತ ಸ್ಟೇಟಸ್ ಹಾಕುವ ಮೂಲಕ ಅಭಿಮಾನಿಗಳಿಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಕಳೆದ ವರ್ಷ ರಾಧಿಕಾ ಸಪ್ತಪತಿಯನ್ನು ತುಳಿದಿದ್ರು ಮದುವೆ ಬಳಿಕ ರಾಕ್ಲಿನ್ ವೆಂಕಟೇಶ್ ನಿರ್ಮಾಣದ ಚಿತ್ರದಲ್ಲಿ ಅನೂಪ್ ಭಂಡಾರಿ ಜೊತೆಗೆ ಕಾಣಿಸಿಕೊಂಡಿದ್ರು ಇದೀಗ ಅಮ್ಮ ಆಗುತ್ತಿರುವ ಗುಟ್ಟನ ಅಭಿಮಾನಿಗಳ ಜೊತೆಗೆ ಅವರು ಶೇರ್ ಮಾಡ್ಕೊಂಡಿದ್ದಾರೆ ವಿ ಆರ್ ತ್ರೀ ನವ್ ಅಂತೇಳಿ ಫೇಸ್ಬುಕ್ನಲ್ಲಿ ಸ್ಟೇಟಸ್ ಹಾಕಿದ್ದಾರೆ ಇದು ಅವರ ಅಭಿಮಾನಿಗಳಿಗೆ ಸಾಕಷ್ಟು ಖುಷಿ ಕೊಡುವಂಥ ಸಂಗತಿ ತಮ್ಮ ನೆಚ್ಚಿನ ನಟಿ ತಾಯಿ ಆಗ್ತಾ ಇದ್ದಾರೆ ಅನ್ನೋದು ಅವರಿಗೆ ಈಗ ಖುಷಿಯ ವಿಚಾರ ರಾಧಿಕಾ ಪಂಡಿತ್ ಅವರು ಕೂಡ ಅಷ್ಟೇ ಖುಷಿಯಾಗಿ ಸ್ಟೇಟಸನ್ನು ಹಾಕಿದ್ದಾರೆ ಓ ವಿ ಆರ್ ತ್ರೀ ನಾವು ಹೇಳಿ ಅವರು ಸ್ಟೇಟಸನ್ನು ಹಾಕಿರ್ತಕ್ಕಂಥದ್ದು ಫೇಸ್ಬುಕ್ನಲ್ಲಿ ಹಾಕಿದ್ದಾರೆ ಇದರಿಂದ ಅವರ ಅಭಿಮಾನಿಗಳು ಭಾಳ ಸಂತಸಗೊಂಡಿದ್ದಾರೆ ಮದುವೆಯಾದ ಒಂದು ವರ್ಷಕ್ಕೆ ಈಗ ಅವರು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ಒಂದು ಚಿತ್ರದಲ್ಲೂ ಕೂಡ ಅವರು ಅಭಿನಯವನ್ನು ಮಾಡಿದರು ಅನೂಪ್ ಭಂಡಾರಿ ಜೊತೆಗೆ ಈಗ ಅವರು ತಾಯಿ ಆಗಿದ್ದಾರೆ ಮದುವೆ ಆದ ಬಳಿಕ ಈಗ ಒಂದು ವರ್ಷಕ್ಕೇನೆ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ರಾಧಿಕಾ ಪಂಡಿತ್ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ಸ್ಯಾಂಡಲ್ವುಡ್ ನ ಸಿಂಡ್ರಲಾ ಅಂತ ಕರೆಸ್ಕೊಳ್ತಾ ಇರುವಂತಹ ರಾಧಿಕಾ ಅವರು ಈಗ ಅಮ್ಮ ಆಗ್ತಾ ಇದ್ದಾರೆ ರಾಧಿಕಾ ಪಂಡಿತ್ ಅವರು ಇದು ಫೇಸ್ಬುಕ್ ನಲ್ಲಿ ಸ್ಟೇಟಸ್ ಹಾಕಿರ್ತಕ್ಕಂಥದ್ದು ವಿ ಆರ್ ತ್ರೀ ನೌ ಅಂತ ಹಾಕಿದ್ದಾರೆ ಈ ಮೂಲಕ ತಮ್ಮ ಅಭಿಮಾನಿಗಳಿಗೆ ಕಳೆದ ಕೆಲ ದಿನಗಳಿಂದ ಕೂಡ ಅಭಿಮಾನಿಗಳು ಕೂಡ ಕೇಳ್ತಾ ಇದ್ರು ಮೇಡಮ್ ಯಾವಾಗ ಗುಡ್ ನ್ಯೂಸ್ ಅಂತ ಹೇಳಿ ಶೀಘ್ರವೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದರು ಈಗ ಅವರು ಕೊಟ್ಟಿದ್ದಾರೆ ನಾವೀಗ ಮೂವರು ಆಗಿದ್ದೇವೆ ಅಂತ ಹೇಳಿದ್ದಾರೆ ಹೀಗಾಗಿ ರಾಧಿಕಾ ಅವರು ತಾಯಿ ಆಗಿದ್ದಾರೆ